ನಮಸ್ಕಾರ ಕನ್ನಡವ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನದ ಸನಿಹದಲ್ಲಿ ಪ್ರಧಾನಿ ಮೋದಿಯವರ ಮಾತುಗಳು ಎಲ್ಲರ ಹುಬ್ಬೇರಿಸಿವೆ ಅವರ ದ್ವೇಷ ತುಂಬಿದ ಭಾಷಣಗಳು ಸುಳ್ಳುಗಳು ಸದಾ ಜನರ ಹುಬ್ಬೇರಿಸುವಂತೆ ಮಾಡುತ್ತಲೇ ಇರುತ್ತವೆ ಅದರಲ್ಲಿ ಹೊಸದೇನಿದೆ ಅಂತೀರಾ ಮೋದಿಯವರ ಈ ಭಾಷಣ ನೋಡಿ ಇದರಲ್ಲಿ ಪ್ರಧಾನಿ ಮೋದಿ ತಮ್ಮ ಪರಮಾಪ್ತ ಉದ್ಯಮಿ ಗೌತಮ್ ಅದಾನಿಯನ್ನ ಕಪ್ಪು ಹಣದ ವ್ಯಕ್ತಿ ಅಂತ ಕರೀತಾ ಇದ್ದಾರೆ ಅಷ್ಟೇ ಅಲ್ಲ ಮೋದಿಯವರ ಇನ್ನೋವರ ಪ್ರೀತಿಯ ಉದ್ಯಮಿ ಅಂಬಾನಿಯನ್ನು ಮೋದಿ ಹಾಗೆ ಕರೆದಿದ್ದಾರೆ ನಾನು ತಮಾಷೆ ಮಾಡ್ತಿಲ್ಲ ಕಂಡ್ರಿ ನಿಜ ಹೇಳ್ತಿದ್ದೀನಿ ಈ ಇಬ್ಬರು ಉದ್ಯಮಿಗಳು ಕಂತೆ ಕಂತೆ ಕಪ್ಪು ಹಣವನ್ನ ಟೆಂಪೋದಲ್ಲಿ ತುಂಬಿಕೊಂಡು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ತಲುಪಿಸಿದ್ದಾರೆ ಅಂತ ಮೋದಿ ಆರೋಪಿಸಿದ್ದಾರೆ ಛೇ ನಂಬಿಕೆ ಬರ್ತಾ ಇಲ್ವಾ ಹಾಗಾದ್ರೆ ಮೋದಿಯವರ ಆ ಮಾತುಗಳನ್ನ ನೀವೇ ಕೇಳಿ लेकिन जब से चुनाव घोषित हुआ है इन्होंने अंबानी अडानी को गाली देना बंद कर दिया मैं आज तेलंगाना की धरती से पूछना चाहता हूं जरा साझा दे घोषित करें इस चुनाव में ये अंबानी अडानी से कितना माल उठाया है काले धन के कितने बोरे भरकर के रुपये मारे हैं क्या टेम्पो भरकर के नोटे कांग्रेस के लिए पहुंची है क्या क्या सौदा हुआ है आपने रातों रात अबा अंबानी अडानी इनको गाली देना बंद कर दिया जरूर साल में कुछ काला है पांच साल तक अंबानी अदानी को गाली दी और रातों रात गालियां बंद हो गई मतलब कोई न कोई चोरी का माल टेम्पो भर भर करके आपने पाया है ನೋಡಿದ್ರಲ್ಲ ವೀಕ್ಷಕರೇ ಮೊದಲನೇ ಸಲ ನಾನು ಈ ವಿಡಿಯೋ ನೋಡಿದಾಗ ಇದು ಎಐ ಬಳಸಿ ಮಾಡಿರೋ ಡಿ ಫೇಕ್ ವಿಡಿಯೋ ಅನ್ಕೊಂಡೆ ಆಮೇಲೆ ಎಲ್ಲಾ ಮಾಧ್ಯಮಗಳು ಅದನ್ನ ಪ್ರಸಾರ ಮಾಡಿದಾಗ್ಲೇ ನಾನು ಅದನ್ನ ನಂಬಿದ್ದು ಮೋದಿ ಅಂದ್ರೆ ಅನಿಶ್ಚಿತತೆ ಅಂತಾರೆ ಆದ್ರೆ ಇದು ಅನಿಶ್ಚಿತತೆ ಅಲ್ಲ ನಂಬಿಸಿ ನಡು ನೀರಿನಲ್ಲಿ ಕೈ ಬಿಡೋದು ಅಂತ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗ್ದಂಗೆ ಮೋದಿ ತಮಗೆ ಅವಶ್ಯಕತೆ ಇದ್ದಾಗ ಯಾರನ್ನ ಬೇಕಾದ್ರೂ ಅಪ್ಪಿ ಮುದ್ದಾಡ್ತಾರೆ ಅವರಿಗೆ ಲಾಭ ಎಲ್ಲ ಮಾಡಿಕೊಡ್ತಾರೆ ಅದೇ ಹೊತ್ತಲ್ಲಿ ಯಾರಿಂದಲಾದ್ರೂ ನಷ್ಟ ಇದೆ ಅಂತ ಗೊತ್ತಾದ್ರೆ ಅವರನ್ನ ಹೀಗೆ ನಡು ನೀರಲ್ಲಿ ಕೈಬಿಟ್ಟು ತಮ್ಮ ಸೇಫ್ಟಿ ಅಂದ್ರೆ ಕುರ್ಚಿಯನ್ನ ಭದ್ರ ಮಾಡ್ಕೋತಾರೆ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಮೋದಿ ಅಡ್ವಾಣಿ ಅವರಿಗೆ ಕಾಣಿಸಿದ ಗತಿ ಹಾಗಾದ್ರೆ ತಮ್ಮ ಪರವಾಗಿ ಏನೆಲ್ಲ ಮಾಡಿದ ಅಂಬಾನಿ ಅದಾನಿ ಈಗ ಮೋದಿಗೆ ಬೇಡವಾದ್ರ ಅಂತದ್ದೇನಾಯ್ತು ಪಾಪ ಅದಾನಿ ಅಂಬಾನಿ ಮೋದಿಗೋಸ್ಕರ ಮಾಧ್ಯಮಗಳನ್ನ ಖರೀದಿ ಮಾಡಿ ದಿನ ಬೆಳಗಾದ್ರೆ ಮೋದಿಯನ್ನ ವಿಜೃಂಭಿಸುತ್ತಾ ಬಿಲ್ಡಪ್ ಕೊಡ್ತಾ ಮೋದಿ ಪರವಾಗಿ ಸರ್ವೆ ಜನಾಭಿಪ್ರಾಯ ಕಟ್ಟುಕತೆಗಳನ್ನ ಕಟ್ತಾ ಮೋದಿಗೆ ಕೃತಕ ಜನಪ್ರಿಯತೆ ಸೃಷ್ಟಿ ಮಾಡ್ತಾ ಮೋದಿಯ ವಿರುದ್ಧ ಕೇಳಿ ಆರೋಪ ಮಾಡಿದ ಅನಾಚಾರ ಅವ್ಯವಹಾರ ಎಲ್ಲವನ್ನ ಸಮರ್ಥಿಸುವ ಮತ್ತು ಜನರಿಗೆ ಮಂಕು ಬೂದಿ ಹಚ್ಚುವ ಕೆಲಸ ನಿಯತ್ತಾಗಿ ಮಾಡ್ತಾ ಇದ್ರು ಆ ಮೂಲಕ ಮೋದಿ ಮತ್ತು ಬಿಜೆಪಿ ನಿರಂತರವಾಗಿ ಬಹುತೇಕ ಚುನಾವಣೆಗಳನ್ನು ಗೆಲ್ಲೋಕೆ ಸಹಕಾರಿಯಾಗಿ ನಿಂತಿದ್ರು ಅದಕ್ಕೆ ಬದಲಾಗಿ ಬಂದರು ಗಣಿ ತೈಲ ನಿಕ್ಷೇಪ ವಿಮಾನ ನಿಲ್ದಾಣ ಸರ್ಕಾರಿ ಸಂಸ್ಥೆಗಳನ್ನು ಗುತ್ತಿಗೆ ಪಡ್ಕೊಂಡು ಮೋದಿ ಮತ್ತು ಬಿಜೆಪಿಗೆ ಎಲೆಕ್ಟ್ರೋಲ್ ಬಾಂಡ್ ಹೆಸರಲ್ಲಿ ಪಾಲು ನೀಡ್ತಾ ಇಬ್ಬರು ಅನ್ಯೋನ್ಯವಾಗಲೇ ಇದ್ರಲ್ಲ ಈಗ ಅದೇ ಅಂಬಾನಿ ಅದಾನಿ ವಿರುದ್ಧ ಮೋದಿ ಇಂತಹ ಗಂಭೀರ ಆರೋಪ ಮಾಡ್ತಾ ಇರೋದು ಯಾಕೆ ಎಲ್ಲ ಎಲೆಕ್ಷನ್ ಮಹಿಮೆ ಕಂಡ್ರಿ ಎಲೆಕ್ಷನ್ ಮಹಿಮೆ ಮೊದಲ ಮೂರು ಹಂತಗಳಲ್ಲಿ ಮೋದಿ ಮತ್ತು ಬಿಜೆಪಿಯ ಬುಡ ಅಲ್ಲಾಡ್ತಾ ಇರೋದು ಅವರಿಗೆ ಸ್ಪಷ್ಟವಾಗಿದೆ ಅದಕ್ಕೆ ಮೂಲ ಕಾರಣ ಹುಡುಕಿದಾಗ ಅವರಿಗೆ ಮುಖ್ಯವಾಗಿ ಕಂಡದ್ದು ರಾಹುಲ್ ಗಾಂಧಿ ಕಳೆದ ಹತ್ತು ವರ್ಷಗಳಿಂದ ಮೋದಿ ಮತ್ತು ಅದಾನಿ ಅಂಬಾನಿ ನಂಟಿನ ವಿರುದ್ಧ ಮಾತಾಡ್ತಾ ಬಂದಿರುವಂಥದ್ದು ಇದರಿಂದ ಮೋದಿ ಕೆಲವೇ ಕೆಲವು ಬಂಡವಾಳ ಶಾಹಿಗಳ ಪರ ಇದ್ದಾರೆ ಜನರ ಬಳಿ ಇರುವ ಎಲ್ಲವನ್ನ ಲೂಟಿ ಮಾಡಿ ಆ ಬೆರಳಿಕೆಯಷ್ಟು ಬಂಡವಾಳ ಶಾಹಿ ಸ್ನೇಹಿತರಿಗೆ ಹಂಚ್ತಾ ಇದ್ದಾರೆ ಅನ್ನುವ ರಾಹುಲ್ ಗಾಂಧಿ ಆರೋಪಗಳು ಜನರನ್ನ ತಲುಪಿವೆ ಮತ್ತು ಜನರಿಗೆ ಸತ್ಯದ ಅರಿವಾಗ್ತಾ ಇದೆ ಅದು ಈ ಬಾರಿ ಮೋದಿ ಮತ್ತು ಬಿಜೆಪಿಯ ಸೋಲಿನ ಪ್ರಮುಖ ಕಾರಣಗಳಲ್ಲಿ ಒಂದು ಅನ್ನೋದು ಅಲ್ಲಿಗೆ ಈ ಸತ್ಯವನ್ನ ಅಳಿಸಿ ಹಾಕಲು ಬೆಸ್ಟ್ ಕ್ವಾಲಿಟಿ ಸುಳ್ಳನ್ನು ಹೇಳಲೇಬೇಕಾದ ಅನಿವಾರ್ಯತೆ ಮೋದಿಯವರಿಗೆ ಎದುರಾಗಿದೆ ಮೋದಿಯವರಿಗೆ ಸುಳ್ಳು ಹೇಳುವುದು ಅಂದ್ರೆ ಪಂಚ ಪ್ರಾಣ ಅಲ್ವಾ ಸೊ ಒಂದೇ ಉಸಿರಲ್ಲಿ ಈ ಸುಳ್ಳು ಹೇಳಿದ್ದಾರೆ ಅವರು ತೆಲಂಗಾಣದಲ್ಲಿ ಅಂಬಾನಿ ಅದಾನಿ ವಿರುದ್ಧ ಹೇಳಿಕೆ ಕೊಡ್ತಾ ಹೇಳಿದ ಸುಳ್ಳಿಷ್ಟು ರಾಹುಲ್ ಗಾಂಧಿ ಕಳೆದ ಐದು ವರ್ಷಗಳಿಂದ ಅಂಬಾನಿ ಅದಾನಿ ವಿರುದ್ಧ ಮಾತಾಡ್ತಾನೆ ಇದ್ರು ಆದ್ರೆ ಚುನಾವಣೆ ಘೋಷಣೆಯಾದ ನಂತರ ರಾಹುಲ್ ಗಾಂಧಿ ಅಂಬಾನಿ ಅದಾನಿಯನ್ನ ಬಯೋದನ್ನ ಬಿಟ್ಟೇ ಬಿಟ್ಟಿದ್ದಾರೆ ಯಾಕೆ ಅಂಬಾನಿ ಅದಾನಿ ಕಂತೆ ಕಂತೆ ಕಪ್ಪು ಹಣ ಟೆಂಪೋಗಳಲ್ಲಿ ತುಂಬಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಲುಪಿಸಿದ್ದಾರೆ ಎಷ್ಟು ಹಣ ತಲುಪಿಸಲಾಗಿದೆ ಅಂತ ರಾಹುಲ್ ಗಾಂಧಿಯೇ ಹೇಳಬೇಕು ಅಂತ ಮೋದಿ ತಮ್ಮ ಅತ್ಯುತ್ತಮ ಸಾಮರ್ಥ್ಯವಾದ ಸುಳ್ಳು ಹೇಳುವ ಟ್ಯಾಲೆಂಟ್ ಬಳಸಿ ಸತ್ಯದ ತಲೆಯ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳಿದ್ದಾರೆ ಮೋದಿಯವರ ಈ ಹೇಳಿಕೆ ಸಂಪೂರ್ಣ ಸುಳ್ಳು ಯಾಕಂದ್ರೆ ರಾಹುಲ್ ಗಾಂಧಿ ಅಂಬಾನಿ ಅದಾನಿಯನ್ನ ತಮ್ಮ ಪ್ರತಿ ಭಾಷಣ ಸಾಮಾಜಿಕ ಜಾಲತಾಣದ ಪೋಸ್ಟ್ ಸಂದರ್ಶನ ಎಲ್ಲದರಲ್ಲೂ ನಿರಂತರವಾಗಿ ಟೀಕೆ ಮಾಡ್ತಾನೆ ಬರ್ತಿದ್ದಾರೆ ಅವರು ಚುನಾವಣೆ ಪ್ರಕಟ ಆದ ನಂತರ ಅದನ್ನ ನಿಲ್ಲಿಸಿದ್ದಾರೆ ಅನ್ನೋದು ಅಪ್ಪಟ ಸುಳ್ಳು ಆದ್ರೆ ಮೋದಿಯವರಿಗೆ ಒಂದು ಧೈರ್ಯ ಇದೆ ತಾವು ಹೇಳುವ ಸುಳ್ಳುಗಳನ್ನ ನಂಬುವ ಭಕ್ತರಿದ್ದಾರೆ ಪ್ರಸಾರ ಮಾಡೋ ಗೋಧಿ ಮೀಡಿಯಾ ಇದೆ ಅನ್ನೋದು ಇಲ್ಲಿ ತಮಾಷೆ ಅಂದ್ರೆ ಮೋದಿ ಅಂಬಾನಿ ಅದಾನಿಯನ್ನ ಕಪ್ಪು ಹಣದವರು ಅಕ್ರಮ ಎಸಗೋವರು ಅಂತ ಬೈದದ್ದನ್ನ ಅಂಬಾನಿ ಒಡೆತನದ ನ್ಯೂಸ್ ಏಟೀನ್ ಸೇರಿದಂತೆ ಇತರ ಮಾಧ್ಯಮಗಳು ಮತ್ತು ಅದಾನಿ ಒಡೆತನದ ಎನ್ ಡಿ ಟಿವಿಗಳು ನಾಚಿಕೆಯಿಲ್ಲದೆ ಪ್ರಸಾರ ಮಾಡಿ ರಾಹುಲ್ಗೆ ಮೋದಿ ಕೌಂಟರ್ ಅಂತ ಹೆಡ್ಲೈನ್ ಹಾಕಿದ್ದಾರೆ ಮೋದಿಯವರ ಈ ಅನಿರೀಕ್ಷಿತ ಸುಳ್ಳಿನಿಂದ ಒಂದಂತೂ ಖಾತ್ರಿಯಾಯಿತು ಮೋದಿಗೆ ಯಾರಿಂದಲಾದರೂ ರಾಜಕೀಯವಾಗಿ ನಷ್ಟ ಆಗೋದಾದ್ರೆ ಅವರು ಯಾರೇ ಆಗಿದ್ರು ಸರಿ ಅವರ ವಿರುದ್ಧವೂ ಮೋದಿ ತಿರುಗಿ ಬೀಳ್ತಾರೆ ಅದು ತಮಗೆ ಚುನಾವಣೆಗೆ ಹಣ ವಿಮಾನ ಕೊಟ್ಟವರಾದ್ರೂ ಸರಿ ರಾಜಕೀಯ ಕಲಿಸಿದ ಗುರುವಾದ್ರೂ ಸರಿ ಆದರೆ ದೇಶದ ಜನ ಮೋದಿ ಅಂದುಕೊಂಡಿರುವಷ್ಟು ದಡ್ಡರೇನಲ್ಲ ಅವರು ಮೋದಿಯವರಲ್ಲಿ ಕೇಳ್ತಾ ಇದ್ದಾರೆ ಮೋದಿಯವರೇ ನಿಮಗೆ ಅಂಬಾನಿ ಅದಾನಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಮೂಟೆ ಮೂಟೆ ಹಣ ಟೆಂಪೋದಲ್ಲಿ ತಲುಪಿಸಿದ್ದು ಗೊತ್ತಿದ್ದು ನಿಮ್ಮ ಐಟಿ ಈಡಿಬಿಟ್ಟು ಅಂಬಾನಿ ಅದಾನಿ ಮತ್ತು ಕಾಂಗ್ರೆಸ್ ಮೇಲೆ ದಾಳಿ ನಡೆಸದೆ ಏನು ಕತ್ತಿ ಕಾಯ್ತಿದ್ದೀರಾ ಅಂತ